ಸರ್ ಹೇಳಿ, ಕಂಬಳದ ತಯಾರಿ ಯಾವ ಥರ ನಡೀತಾ ಇದೆ? ಕಂಬಳದ ತಯಾರಿ ಈಗಾಗಲೇ ಭಾಳ ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಕರೆ ಕೆಲಸ ಈಗಾಗಲೇ ಸಂಪೂರ್ಣಗೊಂಡಿದೆ. ಅದರ ಜೊತೆಗೆ 23ನೇ ತಾರೀಕು ಕೋಣಗಳು ಬರುವಂಥ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. ಅದೇ ರೀತಿ ಸಂಪೂರ್ಣವಾಗಿ ಸ್ಟಾಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಫುಡ್ ಕೌಂಟ್ರ್ಗಳು, ಅದಕ್ಕೆ ಬೇಕಿರುವಂಥ ವೈದ್ಯಕೀಯ ಸವಲತ್ತಿಗೆ ಬೇಕಿರುವಂಥ ಕೌಂಟ್ರ್ಗಳು, ಈ ಥರ ಡಿಫ್ರೆಂಟಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಈಗಾಗಲೇ ಇನ್ನೇನು ಕೇವಲ ಒಂದು 3-4 ದಿನದಲ್ಲಿ ಕಂಬಳ ಈಗ ಈ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಈಗಾಗಲೇ ನಡೆಯೋಕ್ಕೆ ಉತ್ಸಾಹದಿಂದ ಜನ ಕಾಯ್ತಾ ಇದ್ದಾರೆ. ಅದನ್ನು ಸಹ ಈಗಾಗಲೇ ಸಂಪೂರ್ಣ ಹಂತಕ್ಕೆ ಬಂದಿದೆ ಕೆಲಸ ಕಾರ್ಯಗಳು. ಅದರ ಜೊತೆಗೆ ಕರಾವಳಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ, ಯಾವತ್ತೂ ಸಹ ಎಲ್ಲೂ ನಡೆಯದಂಥ ಒಂದು ಕರಾವಳಿ ಪ್ರದೇಶ ಬಿಟ್ಟು ಮೇಲೆ ಬರದಂಥ ಕಂಬಳ ಇವತ್ತು ಬೆಟ್ಟ ಹತ್ತುಬಿಟ್ಟು ರಾಜ್ಯದ ರಾಜಧಾನಿಗೆ ಬಂದಿದೆ. ಇದು ಒಂದು ಇತಿಹಾಸದಲ್ಲಿ ಮೊದಲನೇ ಬಾರಿ ನಡೀತಾ ಇರುವಂಥ ಕೆಲಸ. ಇಂಥ ಕೆಲಸವನ್ನು ಮಾಡಬೇಕಾದ್ರೆ ಕಂಬಳ ಸಮಿತಿಗೆ ಭಾಳ ದಿನದ ಶ್ರಮ ಇದೆ. ಇದರಲ್ಲಿ ಈ ಶ್ರಮದ ಫಲವಾಗಿ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಸಂಪೂರ್ಣ ಸಿದ್ಧತೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ.